ನಮ್ಮ ಸರ್ಕಾರ ರಚನೆ ಆದ್ಮೇಲೆ ಅಗ್ರ ಜ್ಞಾನೇಂದ್ರ ಅವರು ಹೋಮ್ ಮಿನಿಸ್ಟರ್ ಆದ್ಮೇಲೆ ಈ ಒಂದು ಕಾನ್ಫರೆನ್ಸ್ ಅನ್ನ ನಾವು ಮಾಡಿದ್ದೇವೆ. ಇಡೀ ದಿವಸ ನಡೀತದೆ. ನಾನು ಬರೀ ಇನಾಗ್ರೇಷನ್ ಅಷ್ಟೇ ಮಾಡಿ ನಾನು ಮಾತನಾಡಿದ್ದೇನೆ. ಪೊಲೀಸ್, ನಮ್ಮ ಕರ್ನಾಟಕ ಪೊಲೀಸ್ ಅತ್ಯಂತ ದಕ್ಷವಾಗಿರುವಂತ ಒಂದು ಪೊಲೀಸ್, ಇಡೀ ಭಾರತ ದೇಶದಲ್ಲಿ ಬಹಳ ಉತ್ತಮ ಹೆಸರಿರುವಂತ ಒಂದು ಪೊಲೀಸ್. ಈ ಒಂದು ಪರಂಪರೆಯನ್ನ ಮುಂದುವರಿಸಿಕೊಂಡು ಹೋಗ್ಬೇಕು. ನಮ್ಮ ದಕ್ಷತೆ ಇಡೀ ರಾಷ್ಟ್ರದಲ್ಲಿ ಶ್ರೇಷ್ಠವಾಗಿರಬೇಕು ಮತ್ತು ಕಾನೂನು ಸುವ್ಯವಸ್ಥೆ, ಅಪರಾಧದ ನಿಯಂತ್ರಣ ಸಂಪೂರ್ಣವಾಗಿ ಹತೋಟಿಯಲ್ಲಿರಬೇಕು. ನಿಷ್ಪಕ್ಷಪಾತ ನಿಷ್ಠೂರವಾದಂತ ತನಿಖೆಗಳಾಗಬೇಕು ಮತ್ತು ಹೊಸ ಹೊಸ ಸವಾಲುಗಳಿದೆ. ಸೈಬರ್ ಕ್ರೈಮ್ ಇದೆ, ಡ್ರಗ್ಸ್ ಮಾಫಿಯಾ ಇದೆ, ಡಾರ್ಕ್ ವೆಬ್ ಭೇದಿಸುವಂತದ್ದಿದೆ. ಇವೆಲ್ಲ ಹೊಸ ಕ್ರೈಮ್ಗಳನ್ನು ಕೂಡ ಹೊಸ ತಂತ್ರಜ್ಞಾನವನ್ನು ಬಳಕೆ ಮಾಡಿ, ಆಧುನಿಕ ಇಕ್ವಿಪ್ಮೆಂಟ್ ಅನ್ನು ಬಳಕೆ ಮಾಡಿ ಅವುಗಳನ್ನು ಸಂಪೂರ್ಣವಾಗಿ ಭೇದಿಸಬೇಕು ಅನ್ನುವಂತ ವಿಚಾರವನ್ನು ಹೇಳಿದ್ದೇವೆ. ಪೊಲೀಸ್ ಸ್ಟೇಷನ್ ಮಟ್ಟದಲ್ಲಿ ಜನರಿಗೆ ಜನಸ್ನೇಹಿ ಪೊಲೀಸರಾಗಬೇಕು, ಸಾರ್ವಜನಿಕರ ಜೊತೆಗೆ ಜನಸ್ನೇಹ ನಡವಳಿಕೆ ಇರಬೇಕು ಮತ್ತು ಒಂದು ಇಂಪಾರ್ಟೆಂಟ್ ರಿಪೋರ್ಟಿಂಗ್ ಸಿಸ್ಟಮ್ ಇನ್ನಷ್ಟು ಉತ್ತಮಗೊಳಿಸಬೇಕು. ತೆಲಹಂತದ ಅಧಿಕಾರಿಗಳಿಂದ ಪಡ್ಕೊಳ್ಳೋದಾಗಲಿ ಅಥವಾ ಮೇಲ್ ಅಧಿಕಾರಿಗಳು ಕಳಿಸುವಂತದ್ದಾಗಲಿ ರಿಪೋರ್ಟಿಂಗ್ ಸಿಸ್ಟಮ್ ಆಗಬೇಕು. ಅದಲ್ಲದೆ ನಮ್ಮ ಡಿ ಜಿ ಅವರಿಗೆ ಒಂದು ಡ್ಯಾಶ್ ಬೋರ್ಡ್ ಇರಬೇಕು, ನಮ್ಮ ಎಲ್ಲ ಎಸ್ ಪಿಗಳಿಗೂ ಒಂದು ಡ್ಯಾಶ್ ಬೋರ್ಡ್ ಇರಬೇಕು. ನಿರಂತರವಾಗಿ ಅವ್ರ ಕೇಸ್ಗಳನ್ನು ಮಾನಿಟರ್ ಮಾಡಬೇಕು ಮತ್ತೆ ನಾವು ಹಿಡಿದು ಚಾರ್ಜ್ ಶೀಟ್ ಮಾಡಿರುವಂತಹ ಅಪರಾಧಗಳಿಗೆ ಶಿಕ್ಷೆ ಪ್ರಮಾಣ ಈಗಿದೆ ಅದು ಸ್ಯಾಟಿಸ್ಫ್ಯಾಕ್ಟ್ರಿ ಇಲ್ಲ, ಇನ್ನ ಹೆಚ್ಚಿನ ರೀತಿಯಲ್ಲಿ ಶಿಕ್ಷೆ ಆಗಬೇಕು ಅನ್ನುವಂಥದ್ದು, ಅದಕ್ಕೇನೆಲ್ಲ ಕ್ರಮಗಳನ್ನ ತೆಗೆದುಕೋಬೇಕು ಮತ್ತು ಪ್ರತಿಯೊಂದು ಕೇಸಿನ ವಿಶ್ಲೇಷಣೆ ಆಗಬೇಕು, ಅದರಲ್ಲಿರುವಂತ ಕೋರ್ಟ್ಗಳ ಅಬ್ಸರ್ವೇಷನ್ ಅನ್ನ ಗಮನಿಸಿ ಮುಂದಿನ ತನಿಖೆಗಳಲ್ಲಿ ಅವುಗಳು ತಪ್ಪು ಆಗದಂತೆ ನೋಡಿಕೊಳ್ಳೋದಕ್ಕೆ ಒಂದು ವ್ಯವಸ್ಥೆ ನಿರ್ಮಾಣ ಆಗಬೇಕು ಮತ್ತು ಯಾವುದೇ ಹಂತದಲ್ಲಿ ಈ ಏಜೆಂಟ್ಸ್ಗಳಾಗ್ಲಿ ಅಥವಾ ಕ್ರಿಮಿನಾಲಿಟಿ ಇದ್ದವರಾಗ್ಲಿ ಸಂಬಂಧಗಳನ್ನು ಇಟ್ಕೂಡುದು ಅನ್ನುವಂತ ಹಲವಾರು ವಿಚಾರಗಳನ್ನು ಹೇಳಿದ್ದೇನೆ ಮತ್ತು ಜನಸಾಮಾನ್ಯರಿಗೆ ಸಾಮಾನ್ಯವಾಗಿ ಕೂಗು ಕೇಳಿಬರುವಂತ ಹಲವಾರು ವಿಚಾರಗಳಿದ್ದಾವೆ, ಅವುಗಳಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಆಗಬಾರದು ಅನ್ನುವಂಥದ್ದು. ಈಗ ಬೆಂಗಳೂರು ಸುತ್ತಲೂ ಹಲವಾರು ಭೂಮಿಯ ವಿವಾದಗಳಿದ್ದಾವೆ, ಅಲ್ಲಿ ಸಿವಿಲ್ ವಿವಾದದಲ್ಲಿ ನಾವು ಕೈ ಹಾಕಬಾರ್ದು. ಗ್ಯಾಂಬ್ಲಿಂಗ್ ಅದು ಇತರಗಳನ್ನ ತಡೆಗಟ್ಟೋದಕ್ಕೆ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಜಿಲ್ಲೆಗಳಲ್ಲಿ ಎಲ್ಲೆಲ್ಲಿ ನದಿ ಪಾತ್ರಗಳು ಹೆಚ್ಚಿದೆ ಅಲ್ಲಿ ಸ್ಯಾಂಡ್ ಏನಿದೆ ಸ್ಯಾಂಡ್ ಕಳ್ಳತನ ಮಾಡುವಂತ ಮಾಫಿಯಾ ಜೊತೆ ಕೈ ಜೋಡಿಸಬಾರ್ದು. ಈ ತರ ಹಲವಾರು ವಿಚಾರಗಳಲ್ಲಿ ನಾವು ನಿರ್ದೇಶನವನ್ನು ಕೊಟ್ಟಿದ್ದೇವೆ. ಒಟ್ಟಾರೆ ಬರುವಂತ ದಿನಗಳಲ್ಲಿ ಇನ್ನಷ್ಟು ಸುಧಾರಿತವಾದಂತ, ಇನ್ನಷ್ಟು ದಕ್ಷತೆಯಿಂದ ಪ್ರಾಮಾಣಿಕತೆಯಿಂದ ಕೂಡಿರುವಂತ ಮತ್ತು ಕಾನೂನು ಸುವ್ಯವಸ್ಥೆ ಕೈ ತೆಗೆದುಕೊಳ್ಳೋರಿಗೆ, ಕ್ರಿಮಿನಲ್ ಆಕ್ಟಿವಿಟಿ ಇರೋರಿಗೆ ಸಿಂಹ ಸಪನವಾಗಿ